ನೋಡಿ, ಬಿ ಜೆ ಪಿ ಅವರ ಪ್ರಯತ್ನ ಎಲ್ಲ ಕೂಡ ವ್ಯರ್ಥ. ನಮ್ಮ ಸರ್ಕಾರಕ್ಕೆ ಯಾವುದು ಕೂಡ ಅಡಚಣೆ ಇಲ್ಲ. ಈ ರಾಜ್ಯಕ್ಕೋಸ್ಕರ ಇಲ್ಲಿ ಬರಪೀಡಿತ ಪ್ರದೇಶದ ಘೋಷಣೆ 156 ಘೋಷಣೆ ಆಗಿದೆ. ಇಲ್ಲಿ ಬಜೆಟ್ ಸಮಯ ಇವತ್ತು ಬಂದಿದೆ. ಶಾಸಕರು ಇವತ್ತು ಈ ಬರಗಾಲ ಪೀಡಿತ ಸಂಬಂಧಪಟ್ಟಾಗಿ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡೋದನ್ನು ಒಂದು, ಎರಡು ಈ ಬಜೆಟ್ಗೇನೆಲ್ಲ ಆಗಬೇಕಂತೇಳಿ ಚರ್ಚೆ ಮಾಡೋದು ಬಿಟ್ಟು ಹಬ್ಬವೂ ಕೂಡ ಇಲ್ಲದೆ ಇವರಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ರಿಸಾರ್ಟಲ್ಲಿ ಕೂತ್ಕೊಂಡ್ರೆ ಈಗ ನೀವು ಅವರನ್ನು ಕೇಳಬೇಕು ಏನು ನಿಮ್ಮ ಪರಿಸ್ಥಿತಿ ಅಂತ ಹೇಳಿ. ಇದಕ್ಕೆ ಇದು ಯಾಕೆ ವ್ಯರ್ಥ? ನಾನು ಮೊನ್ನೆ ಹೇಳಿದ್ದೇನೆ, ಏನು ಕೂಡ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದರೆ ಬಿ ಬಿ ಎಂ ಪಿ ಇಲೆಕ್ಷನಲ್ಲಿ ಇವರಿಗೆ 4 ಕಾರ್ಪೊರೇಟರ್ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಇನ್ನು 15 ಎಂ ಎಲ್ ಎ ಇಟ್ಕೊಳ್ಳಿಕ್ಕೆ, ಬರೀ 4 ಕಾರ್ಪೊರೇಟರ್ ಬೇಕಾದದ್ದು ಬಿ ಬಿ ಎಂ ಪಿ, ಅದನ್ನು ಇವರಿಗೆ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಇನ್ನು ಇವರು 15 ಎಂ ಎಲ್ ಎದು ಇಟ್ಕೊಳ್ಳೋದು ಹೌದಾ? ಆಗುವಂತ ವಿಚಾರ ಅವ ಇದು ಅದೇ ಆಗ್ಲಿಲ್ಲ. ಅವರಿಗೆ ಏನೆಲ್ಲ ಮಾಡಿದ್ರು? ಅವರು ಪ್ರಯತ್ನ ಮಾಡಿ 4 ಕಾರ್ಪೊರೇಟ್ ಇಟ್ಕೊಳ್ಳಿಕ್ಕೆ ಆಯ್ತಾ? 15 ಎಂ ಎಲ್ ಎಂದು ಅದಕ್ಕೆ ನಾನು ಹೇಳಿದೆ, ಇವ ಸುಮ್ಮನೆಲ್ಲ ಟೆಸ್ಟ್ ಮ್ಯಾಚ್ ಆಡೋದು, ನಾವೆಲ್ಲ ಒನ್ ಡೇಲಿ ಮುಗಿಸ್ತೇವೆ. ಅವ್ರದ್ದು ಒನ್ ಡೇ ಮ್ಯಾಚ್ ಅವ್ರು ಟೆಸ್ಟ್ ಮ್ಯಾಚ್ ಆದ್ರೆ ನಮ್ದು ಒನ್ ಡೇ ಮ್ಯಾಚ್.